ಮೈಂಡ್ಫುಲ್ ಈಟಿಂಗ್ ನಾವು ಅದಕ್ಕೆ ಯಾವಾಗಲೂ ಹೇಳ್ತೀವಿ, ನೀವು ಯಾವುದೇ ಪದಾರ್ಥ ಬೇಕಾದ್ರೂ ತಿನ್ಬೋದು, ಈವನ್ ಸ್ವೀಟು ಕರೆದಿದ್ದು ಎಲ್ಲನೂ ಈಗ ತಿನ್ನಲೇಬಾರ್ದು ಅಂತ ನಾವು ಹೇಳೋಂಥದ್ದಲ್ಲ. ಮೈಂಡ್ಫುಲ್ ಆಗಿರಬೇಕು, ಯಾವುದನ್ನು ಎಷ್ಟು ತಿನ್ನಬೇಕು ಅಂತ ಹೇಳೋದನ್ನು ನಮಗೊಂದು ಹತೋಟಿ ಇರಬೇಕು ನಮ್ಮಲ್ಲಿ. ನಾವು ಆ ಹತೋಟಿನ ಕಳ್ಕೊಂಡಿದ್ದೀವಿ. ಯಾಕೆಂತಂದರೆ ನಾವು ಒಂಥರ ಚಿಕ್ಕ ಇರಬೇಕಾದ್ರಿಂದನೂ ಜಾಸ್ತಿ ತಿಂದು ಅದೊಂದು ರೂಢಿ ಆಗೋಗ್ಬಿಟ್ಟಿದೆ ನಮಗೆ. ನಮಗೆ ನಮ್ಮ ಕ್ವಾಂಟಿಟಿ ಯಾಕೆಂತಂದರೆ ನಾವು ಹೇಳೋದು ಹೊಟ್ಟೆ ಹೆಂಗೆ ಅಂತ ಮುಕ್ಕಾಲು ತುಂಬಬೇಕು, ಫುಲ್ ಹೊಟ್ಟೆ ತುಂಬಿ ಹಬ್ಬ ನಂಗೆ ನಡೆಯೋಕ್ಕಾಗಲ್ಲ, ಉಸಿರಾಡೋಕ್ಕಾಗಲ್ಲ. ನಮಗೆಲ್ಲ ಹೆಂಗೆ ಅಂತಂದರೆ ಹೊಟ್ಟೆ ತುಂಬಿ ಇರೋದಂದ್ರೆ ಆ ಸ್ಟೇಜು, ಅದು ಖಂಡಿತವಾಗ್ಲೂ ಅಲ್ಲ. ನಾವು ಯಾವಾಗಲೂ ಹೇಳೋದು 3/4 ಅಷ್ಟೇ ತಿನ್ನಬೇಕು, ಒಂದು ಸ್ವಲ್ಪ ನಾವು ಜಾಗ ಬಿಡಬೇಕು. ಬಟ್ ಆ ಜಾಗ ಬಿಡಬೇಕು ತುಂಬ ಜನರಿಗೆ, ಆಲ್ಮೋಸ್ಟ್ 80% ಆಫ್ ದ ಜನರಿಗೆ ಅವರಿಗೆ ಹೊಟ್ಟೆ ತುಂಬಿದೆ, ನಾನು ಇಲ್ಲಿ ನಿಲ್ಲಿಸಬೇಕು. ಖಂಡಿತವಾಗ್ಲೂ ಆ ಸಿಗ್ನಲ್ಗಳು ಗೊತ್ತಾಗ್ತಾ ಇಲ್ಲ, ಬಾಡಿ ಕೊಡುವಂತಹ ಸಿಗ್ನಲ್ಗಳನ್ನು ಓದೋಕ್ಕೆ ಗೊತ್ತಾಗ್ತಿಲ್ಲ. ಹೆಚ್ಚಾಗಿ ಏನದಕ್ಕೆ ಅದಕ್ಕೇ ಕ್ವಾಂಟಿಟೀಸಲ್ಲಿ ಹೋಗೋದು, ನಾನು ಇಷ್ಟು ತಿಂತೀನಿ ನಂಬರ್ಸಲ್ಲಿ ಹೋಗೋದು. ಅದಕ್ಕೋಸ್ಕರ ನಾವೀಗ ಡಯಟಿಷಿಯನ್ಸ್ ಆಗಲಿ ನ್ಯೂಟ್ರಿಷನಿಸ್ಟ್ಗಳಾಗಿ ಗ್ರಾಮ್ಸಲ್ಲಿ ಕೊಡೋ ಸಂದರ್ಭ ಬಂದಿರೋದೇ ಅದಕ್ಕೋಸ್ಕರ. ಯಾಕೆಂತಂದರೆ ನಾವು ಬರೀ ಬಾಯಿ ಮಾತಲ್ಲಿ ಮುಕ್ಕಾಲು ತಿನ್ನಿ ಅಂದರೆ ಗೊತ್ತಾಗಲ್ಲ, ಯಾಕೆಂದರೆ ಆ ಸಿಗ್ನಲನ್ನು ಓದೋಕ್ಕೆ ಗೊತ್ತಾಗ್ತಿಲ್ಲ. ಸೊ ಆ ಕಾರಣದಿಂದಾಗಿ ನಾವು ಬಾಡಿನ ಟ್ರೈನ್ ಮಾಡೋಕ್ಕೋಸ್ಕರ ನಾವು ಹೇಳೋದು ತೂಕ ಮಾಡಿ ಅಂತ. ನಿಜವಾಗ್ಲೂ ನಮಗೇನು ತೂಕ ಮಾಡಿ ತಿನ್ನಿ ಅಂತ ಹೇಳೋಕ್ಕೆ ನಮಗೇನು ಇಷ್ಟ ಅಲ್ಲ ಅಂತಾರ. ಬಟ್ ಅರ್ಥ ಮಾಡ್ಸೋಕ್ಕೋಸ್ಕರ, ಯಾಕೆಂತಂದರೆ ನಾವು ಬಿಟ್ಕೊಂಡ್ಬಿಟ್ಟಿರೋದನ್ನು ವಾಪಸ್ ತರೋಕ್ಕೋಸ್ಕರ ಒಂದು ಮೈಂಡ್ಫುಲ್ ಈಟಿಂಗ್, ಒಂದು ಯಾವುದೇ ಪದಾರ್ಥನ ಎಷ್ಟು ಕ್ವಾಂಟಿಟಿಯಲ್ಲಿ ತಿನ್ನಬೇಕು ಅಂತ ಹೇಳೋದನ್ನು ಅರ್ಥ ಮಾಡಿಸೋಕ್ಕೋಸ್ಕರ ಈ ಥರ ಆಹಾರ ಪದಾರ್ಥಗಳನ್ನು ತೂಕ ಮಾಡೋದು ಬಂದಿರೋಂಥದ್ದು. ಒಂದ್ಸಲ ಅರ್ಥ ಆದರೆ ಖಂಡಿತವಾಗ್ಲೂ ಅದನ್ನು ಅದೇ ಥರ ಕಂಟಿನ್ಯೂ ಮಾಡಿಕೊಂಡು ಹೋಗ್ಬೋದು. ಸೊ ನಮ್ಮ ಓವರಾಲ್ ಹೆಲ್ತನ್ನು ಕಾಪಾಡ್ಕೋಬೇಕು ಅಂತಂದರೆ ಮೈಂಡ್ಫುಲ್ ಈಟಿಂಗ್ ಅಂದರೆ ಯಾವ ಪದಾರ್ಥನೇ ಆಗಿರಲಿ ನಾವು ಒಂದು ನಿಗದಿತ ಕ್ವಾಂಟಿಟಿಯಲ್ಲಿ ಸ್ವೀಕರಿಸಬೇಕು. ಸೊ ಈ ಕ್ವಾಂಟಿಟಿ ಮೈಂಡ್ಫುಲ್ ಒಂದು ನಮ್ಮ ಮೈಂಡಿಗೆ ಹೇಳೋಂಥದ್ದು, ಇನ್ನೊಂದು ನಮ್ಮ ಗಟ್ ಹೆಲ್ತ್ ಮೇಲೆ ಡಿಪೆಂಡೆಂಟ್ ಆಗಿರೋಂಥದ್ದು. ಈಗ ಹಸಿವೆ ಆಗ್ತಿಲ್ಲ ಅಂತಂದ್ರೂ ಯಾಕೆ ಆಗ್ತಿಲ್ಲ ಅಂತ ಹೇಳೋದನ್ನು ನಾವು ಫೈಂಡ್ ಔಟ್ ಮಾಡಿದಾಗ ನಮ್ಮ ಗಟ್ ಹೆಲ್ತ್ ಅಂತಲೇ ಬರೋದು. ಗುಡ್ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಮಾಡಿದಾಗ ತನ್ನಿಂತಾನಾಗಿ ಹಸಿವೆ ಎಲ್ಲ ಶುರು ಆಗೋಕ್ಕೆ ಶುರು ಆಗುತ್ತೆ. ಪ್ಲಸ್ ಕೆಲವೊಂದ್ಸಲಿ ಬಾಡಿಲಿ ಬೇರೆ ಏನಾದರೂ ಡೆಫಿಷಿಯನ್ಸಿ ಇದ್ದಾಗ್ಲೂ ಹಸಿವೆ ಎಲ್ಲ ಸರಿಯಾಗಿ ಆಗದೇ ಇರುತ್ತೆ. ಸೊ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ನಾವು ಆಹಾರನ ಸ್ವೀಕರಿಸಬೇಕು. ಒಂಥರ ಒನ್ ಸೈಜ್ ಫಿಟ್ಸ್ ಆಲ್ ಅಂತ ಏನೂ ಇಲ್ಲ. ಸೊ ಪ್ರತಿಯೊಬ್ಬರು ಬಾಡಿನ ಅರ್ಥ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ನಾವು ಆಹಾರ ಸ್ವೀಕರಿಸಿದ್ರೆ ನಮ್ಮ ಆರೋಗ್ಯನ ನಾವು ಚೆನ್ನಾಗಿ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. Watch our latest videos.